ಮೊಸಳೆಯನ್ನ ಮೆರವಣಿಗೆ ಮಾಡಿ ನೀರಿನಲ್ಲಿ ಬಿಟ್ಟ ಗ್ರಾಮಸ್ಥರು. ಕಾಗವಾಡ ತಾಲೂಕಿನ ಕಾತ್ರಾಳ ಗ್ರಾಮದಲ್ಲಿ ಸುಮಾರು 3 ವರ್ಷಗಳ ಹಿಂದೆ ಸಂಭವಿಸಿದ ಪ್ರವಾಹದಲ್ಲಿ ದೊಡ್ಡ ಗಾತ್ರದ ಮೊಸಳೆಯೊಂದು ಗ್ರಾಮದ ರಾಜು ಕೆಸರೆ ಎಂಬುವವರ ಹೊಲದಲ್ಲಿ ಪತ್ತೆಯಾಗಿದೆ. ಮೊಸಳೆ ಇರುವ ವಿಷಯದ ಮಾಹಿತಿ ಸಿಕ್ಕ ತಕ್ಷಣ ತಾಲೂಕು ಅರಣ್ಯಾಧಿಕಾರಿ ಪ್ರಶಾಂತ್ ಗಂಗಾಧರ್ ನೇತೃತ್ವದ ತಂಡ ಮೊಸಳೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಗ್ರಾಮದ ಎಲ್ಲಾ ಯುವಕರು, ಅರಣ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಸಾಥ್ ನೀಡಿದ್ರು. ಇನ್ನು ಸೆರೆ ಹಿಡಿದ ಮೊಸಳೆಯನ್ನ ಸುರಕ್ಷತೆಯೊಂದಿಗೆ ವಾಹನದಲ್ಲಿ ಇರಿಸಿ ಗ್ರಾಮದಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಕೃಷ್ಣಾ ನದಿಗೆ ಮೊಸಳೆಯನ್ನ ಬಿಡಲಾಯಿತು. ಪ್ರವಾಹದಲ್ಲಿ ಪ್ರವಾಸಕ್ಕೆಂದು ನೀರಿನಿಂದ ಹೊರಬಿದ್ದ ಮೆರವಣಿಗೆಯ ಮೂಲಕ ಮತ್ತೆ ಮೂಲ ಸ್ಥಾನಕ್ಕೆ ತೆರಳಿದ್ದು ರೋಚಕ ಸಂಗತಿಯಾಗಿದೆ. ಏ ಬಾಯಿ ಬಳಿಗಿದರೆ ಏ ಬಾಯಿ ಸರರೆ ಯಾಗ್ರೆ ಯಾಗ್ರೆ